ದರ್ಶನ್ ಕುಟುಂಬಕ್ಕೊಂದು ಕಾನೂನ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಖಾಸಗಿ ವಾಹನದಲ್ಲಿ ನಟ ದರ್ಶನ್ ಕುಟುಂಬ ಜೈಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ನೋಡಿ, ಸಾಮಾನ್ಯ ಜನರಾದ್ರೆ ಇದೇ ರೀತಿಯಾಗಿ ಬಿಟ್ಟುಬಿಡ್ತಾರಾ? ಇವರು ಸಾಮಾನ್ಯರಿಗೊಂದು ನ್ಯಾಯ, ಸೆಲೆಬ್ರಿಟಿಗಳಿಗೊಂದು ನ್ಯಾಯನ, ಹಾಗಾದ್ರೆ ದರ್ಶನ್ ಕುಟುಂಬಕ್ಕೊಂದು ನ್ಯಾಯನ, ಹಾಗಾದ್ರೆ ಕಾನೂನ? ಖಾಸಗಿ ವಾಹನದಲ್ಲೇ ನಟ ದರ್ಶನ್ ಕುಟುಂಬ ಜೈಲಿಗೆ ಎಂಟ್ರಿ ಕೊಟ್ಟಿದೆ. ಪರಪ್ಪನಗ್ರಹಾರ ಜೈಲಿನಲ್ಲಿ ಪೊಲೀಸರ ಕಳ್ಳಾಟ ಇದೀಗ ಬಯಲಾಗಿದೆ. ಪರಪ್ಪನಗ್ರಹಾರ ಜೈಲಿಗೆ ಎಂಟ್ರಿ ಕೊಟ್ಟಿದ್ದಾರೆ ನಟ ದರ್ಶನ್ ಫ್ಯಾಮಿಲಿ. ಜನಸಾಮಾನ್ಯರು ಜೈಲಿಗೆ ಎಂಟ್ರಿ ಕೊಡಬೇಕು ಅಂದ್ರೆ ಹತ್ತಾರು ಕಾನೂನುಗಳಿರುತ್ತೆ, ಆದ್ರೆ ನಟ ದರ್ಶನ್ ಕುಟುಂಬಕ್ಕೆ ಮಾತ್ರ ನೋ ಕಂಡೀಷನ್. ರಾಜಾರೋಷವಾಗಿ ನಟ ದರ್ಶನ್ ಕುಟುಂಬದವರಿಗೆ ಜೈಲು ಎಂಟ್ರಿ ಸಿಕ್ಕಿದೆ. ಮಾಧ್ಯಮಗಳ ಕಣ್ತಪ್ಪಿಸಿ ನಟ ದರ್ಶನ್ ಭೇಟಿ ಮಾಡಿದ್ದಾರೆ ಕುಟುಂಬದವರು, ಕುಟುಂಬಸ್ಥರು. ನೋಡಿ, ಜನಸಾಮಾನ್ಯರಿಗೊಂದು ಕಾನೂನು, ಸೆಲೆಬ್ರಿಟಿಗಳಿಗೊಂದು ಕಾನೂನು, ಹಾಗಾದ್ರೆ ನಟ ದರ್ಶನ್ ಕುಟುಂಬದವರು ಹೋಗಿ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಅವರ ಕುಟುಂಬ ಅವರು ಹೋಗಿ ಭೇಟಿ ಮಾಡ್ತಾರೆ. ಆದರೆ ಇಲ್ಲಿ ಯಾವುದೇ ಜನಸಾಮಾನ್ಯರ ವೆಹಿಕಲ್ಸ್ ಬಂದರೂ ಕೂಡ ಒಳಗಡೆ ಬಿಡೋದಿಲ್ಲ. ಅಂಥದ್ರಲ್ಲಿ ರಾಜಾರೋಷವಾಗಿ ಇವರ ಕುಟುಂಬದ ಕಾರನ್ನು ಒಳಗೆ ಬಿಟ್ಟಿದ್ದಾರೆ. ನಟ ದರ್ಶನ್ ತಾಯಿ, ತಮ್ಮ ಪತ್ನಿ ಹಾಗೂ ಮಗನನ್ನು ಭೇಟಿಯಾಗಿದ್ದಾರೆ. ತಾಯಿ ಮೀನಾ ತೂಗುದೀಪ್, ತಮ್ಮ ದಿನಕರ ತೂಗುದೀಪ್, ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೇಶ್ ಖಾಸಗಿ ಕಾರಿನಲ್ಲಿ ಕರ್ಕೊಂಡು ಹೋಗಿದ್ದಾರೆ ಪೊಲೀಸ್ ಸಿಬ್ಬಂದಿ. ಮಾಧ್ಯಮಗಳ ಕಣ್ತಪ್ಪಿಸಿ ಪತ್ನಿ ಮಗನನ್ನು ಕರೆದೊಯ್ದಿದ್ದಾರೆ ಉದಯ್. ನಟ ದರ್ಶನ್ ಫ್ಯಾಮಿಲಿಯನ್ನು ಕರ್ಕೊಂಡು ಹೋಗಿದ್ದಾರೆ ಪೊಲೀಸ್ ಸಿಬ್ಬಂದಿ. ಪರಪ್ಪನಗ್ರಹಾರ ಠಾಣೆ ಪೊಲೀಸ್ ಸಿಬ್ಬಂದಿ ಉದಯ್ ನಟ ದರ್ಶನ್ ಭೇಟಿಗೆ ಕರೆದೊಯ್ದಿದ್ದಾರೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆದಂತಹ ಉದಯ್ ಅವರು. ಕಳೆದ ಸೋಮವಾರ ಕೂಡ ಇದೇ ಥರ ಮಾಧ್ಯಮಗಳ ಕಣ್ತಪ್ಪಿಸಿ ಪತ್ನಿ ಮಗನನ್ನು ಕರ್ಕೊಂಡು ಹೋಗಿದ್ರು. ಈಗ ಮತ್ತದೇ ಕೆಲಸವನ್ನು ಮಾಡಿದ್ದಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಅದೇ ಜನಸಾಮಾನ್ಯರು ಬಂದರೆ ಈ ರೀತಿಯಾಗಿ ರಾಜಾರೋಷವಾಗಿ ಒಳಗಡೆ ಬಿಡೋದಿಲ್ಲ. ಆದರೆ ಈಗ ಇವರ ಕುಟುಂಬದವರು ಅಂದ ತಕ್ಷಣ ಅದು ಹೇಗೆ ಇವರ ಕಾರನ್ನು ಒಳಗಡೆ ಬಿಡ್ತಾರೆ? ಪೊಲೀಸರ ಕಳ್ಳಾಟನ ಇದು. ಹಾಗಾದರೆ ಇವರ ಕುಟುಂಬಕ್ಕೆ ಏನು ಯಾವುದೇ ರೀತಿಯಾದಂತಹ ರೆಸ್ಟ್ರಿಕ್ಷನ್ಸ್ ಇಲ್ವಾ, ನಿಬಂಧನೆ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೂರ್ತಿ, ಸರ್ವೇ ಸಾಮಾನ್ಯವಾಗಿ ಜನಸಾಮಾನ್ಯರು ಅಥವಾ ಸಾಮಾನ್ಯರ ಕಾರು ಅಂದರೆ ಒಳಗೆ ಬಿಡೋದಿಲ್ಲ, ಪೊಲೀಸರು ಅದು ಹೆಂಗೆ ಕರ್ಕೊಂಡು ಹೋದರು? ಇವರಿಗೊಂದು ಕಾನೂನು, ಜನಸಾಮಾನ್ಯರಿಗೊಂದು ಕಾನೂನು, ಹಾಗಾದರೆ ಡೀಟೇಲ್ಸ್ ನೋಡೋದಾದರೆ. ಇರ್ತಕ್ಕಂಥದ್ದು ಜೈಲಿನ ಸಿಬ್ಬಂದಿ ಅಥವಾ ಪರಪ್ಪನಗ್ರಹಾರ ಪೊಲೀಸ್ ಠಾಣಾ ಸಿಬ್ಬಂದಿ ಕೂಡ ಎಲ್ಲಾ ಕಾನೂನುಗಳನ್ನು, ಎಲ್ಲಾ ನಿಯಮಗಳನ್ನು ಕೂಡ ಗಾಳಿಗೆ ತೂರಿ ಉಳ್ಳವರಿಗೊಂದು ನ್ಯಾಯ, ಇಲ್ದಿರೋರಿಗೊಂದು ನ್ಯಾಯ ಅನ್ನೋದು ಪ್ರಕಾರ ಇಲ್ಲಿ ಮತ್ತೊಮ್ಮೆ ಸಾಬೀತುಪಡಿಸಿರ್ತಕ್ಕಂಥದ್ದು. ದರ್ಶನ್ ಅವರನ್ನು ಭೇಟಿ ಮಾಡ್ಲಿಕ್ಕೆ ಇವತ್ತು ಅವರ ತಾಯಿ ಮತ್ತೆ ಆತನ ತಮ್ಮ ದಿನಕರ್ ಮತ್ತು ಅವರ ಮಿಸ್ಸಸ್ ಆದಂತಹ ಅವರ ಧರ್ಮಪತ್ನಿ ಆದಂತಹ ವಿಜಯಲಕ್ಷ್ಮಿ ಅವರು ಕೂಡ 10 ಗಂಟೆ ಮೇಲೆ ಅಂದ್ರೆ ಜೈಲಿನ ನಿಯಮಗಳ ಪ್ರಕಾರ 10 ಗಂಟೆ ಮೇಲೆ ಮಾತ್ರ ಭೇಟಿಗೆ ಅವಕಾಶ ಕೊಡ್ಬೇಕಾಗಿರೋದ್ರಿಂದ ಇವರು 9:00 ಒಳಗಡೆ ಹೋಗಿರ್ತಕ್ಕಂಥದ್ದು, ಭೇಟಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಯಾಕೆ ಏನು ಅಂದ್ರೆ ನಾವೆಲ್ಲರೂ ಕೂಡ 10 ಗಂಟೆ ಮೇಲೆ ಬರ್ತಾರ ಅಂತ ಹೇಳಿ ಕೂಡ ಇಲ್ಲಿ ಜೈಲಿನ ಬಳಿ ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೂ ಕೂಡ ಒಂದು ರೀತಿ ಶಾಕಿಂಗ್ ನ್ಯೂಸ್ ಆಗಿ ಸಿಕ್ಕಿರ್ತಕ್ಕಂಥದ್ದು. 9:00 ಅಲ್ಲಿನ ಪರಪ್ಪನಗ್ರಹಾರ ಪೊಲೀಸ್ ಠಾಣಾ ಸಿಬ್ಬಂದಿ ಅಂದ್ರೆ ಆತನು ಕೂಡ ಇನ್ಸ್ಪೆಕ್ಟರ್ ಡ್ರೈವರ್ ಉದಯ್ ಅಂತ ಹೇಳಿ ಆತನೇ ಖುದ್ದು ಅವರನ್ನ ಹೋಗಿ ಏನ ಒಂದು ಮುಖ್ಯ ರಸ್ತೆಯಿಂದ ಮೇನ್ ರೋಡ್ ಇಂದ ಕೂಡ ಪಿಕಪ್ ಮಾಡ್ಕೊಂಡು ಅಲ್ಲಿ ಗೇಟ್ನೊಳಗಡೆ ಕೂಡ ಎಂಟ್ರಿ ಕೊಡ್ತೀವಿ ಸಾಹೇಬ್ರ ಕಡೆ ಅವ್ರಿಗೆ ಬಿಡಿ ಅಂತ ಹೇಳಿ ಜೈಲಿನ ಮುಖ್ಯ ಗೇಟ್ನವರೆಗೂ ಕೂಡ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಆ ಪ್ರೈವೇಟ್ ವೆಹಿಕಲ್ ಬಂದ್ರೆ ಜೈಲಿನ ನಿಯಮಗಳ ಪ್ರಕಾರ ಯಾವುದೇ ವೆಹಿಕಲ್ ಬಂದ್ರು ಕೂಡ ಅಲ್ಲಿ ಒಂದು ಚೆಕ್ ಪೋಸ್ಟ್ ಇರ್ತದೆ, ಆ ಚೆಕ್ ಪೋಸ್ಟ್ ನ ಬಳಿ ಅಷ್ಟೇ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಅವ್ರು ಇಳಿದ್ಬಿಟ್ಟು ಜೈಲಿನ ಒಳಗೆ ನಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಆದ್ರೆ ಈ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಈ ದರ್ಶನ್ ಅವರ ಫ್ಯಾಮಿಲಿಗೆ ಯಾವುದೇ ಕಾನೂನು ನಿಯಮಗಳು ಯಾವುದು ಕೂಡ ಅವ್ರಿಗೆ ಅನ್ವಯ ಆಗೋದಿಲ್ಲ ಅಂತ ಹೇಳಿ ಮತ್ತೊಮ್ಮೆ ಸಾಬೀತಾಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಬಂದವರು ಅಥವಾ ಬೇರೆಯವರು ದಿನ ಒಂದು ಭೇಟಿ ಮಾಡ್ಲಿಕ್ಕೆ ಬರುವಂತ ಪರಿಸ್ಥಿತಿಯಲ್ಲಿ ಕೂಡ ಈ ಗೇಟ್ನ ಬಳಿ ಚೆಕ್ ಪೋಸ್ಟ್ ಬಳಿ ಎಲ್ಲ ಕಾರುಗಳು, ಆಟೋಗಳು, ಬೈಕ್ ಗಳನ್ನ ನಿಲ್ಲಿಸಿ ಅಲ್ಲಿ ಎಂಟ್ರಿ ಮಾಡಿಸಿ ಕೂಡ ಒಳಗಡೆ ಹೋಗ್ಬೇಕಾದ ಪರಿಸ್ಥಿತಿ. ಆದ್ರೆ ಉಳ್ಳವರು ಬಂದ್ರೆ ಯಾವುದೇ ಎಂಟ್ರಿನೂ ಇರೋದಿಲ್ಲ, ಯಾವ ಮತ್ತೊಂದು ಕಾನೂನು ಇರಲ್ಲ, ಮತ್ತೊಂದು ನಿಯಮನೂ ಇರಲ್ಲ, ಎಲ್ಲಾ ಕಾನೂನು ನಿಯಮಗಳನ್ನು ಕೂಡ ಗಾಳಿಗೆ ತೂರಿ ಅವರಿಗೆ ತಕ್ಕಂತೆ ಅವ್ರಿಗೆ ಬೇಕಾದಂತ ಕಾನೂನುಗಳನ್ನ ಬರ್ಸ್ಕೊಳ್ತಾರೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿರ್ತಕ್ಕಂಥದ್ದು. ಶಿಲ್ಪಾ,
ಸೀನು ಅವರ ತಾಯಿ ಅಥವಾ ಅವರ ಕುಟುಂಬದವರು ಬಂದಿಲ್ಲ ಇಲ್ಲಿವರೆಗೂ ಅನ್ನೋ ಚರ್ಚೆಗಳೇ ನಡೀತಾ ಇತ್ತು. ಯಾಕಂದ್ರೆ ಸಾಕಷ್ಟು ಜನ ಸ್ನೇಹಿತರಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಸಾಕಷ್ಟು ಜನ ಬಂದು ನೋಡ್ಕೊಂಡು ಹೋಗಿದ್ರು. ಅವರ ತಾಯಿ ಮತ್ತು ತಮ್ಮ ಮಾತ್ರ ಬಂದಿರಲಿಲ್ಲ. ಸೊ ಈ ಸಂದರ್ಭದಲ್ಲಿ ಏನಾದರೂ ಪ್ರತಿಕ್ರಿಯೆ ಕೊಟ್ರ ಅವರೆಲ್ಲರೂ ಕಾಣಿಸ್ಕೊಂಡ್ರ ಹೋಗ್ಲಿ ಮೂರ್ತಿ? ಖಂಡಿತ ಖಂಡಿತ ಶಿಲ್ಪಾ, ಅಂದ್ರೆ ಇವರ ಕುಟುಂಬದವರು ಅವ್ರ ತಾಯಿ ತಮ್ಮ ಮತ್ತೆ ಅವ್ರ ಧರ್ಮಪತ್ನಿ ಬರ್ತಾರೆ ಅನ್ನೋ ಮಾಹಿತಿ ನಮಗಿದ್ರು ಕೂಡ ನಮಗಿತ್ತು ಆಲ್ರೆಡಿ. ಆದ್ರೆ ಅವ್ರು ಒಳಗಡೆ ಹೋಗಿರೋದು ನಮ್ಗೆ ಗೊತ್ತಿಲ್ಲ. ಯಾಕೆಂತಂದ್ರೆ ಅವ್ರು ಯಾಕೆ ಹೋದ್ರು ಹೆಂಗ್ ಹೋದ್ರು ಅನ್ನೋದು ಕೂಡ ನಮ್ಗೆ ಗೊತ್ತಿದ್ದಿರೋ ರೀತಿ ಈ ಒಂದು ಪೊಲೀಸ್ ಒಂದು ಜೀಪ್ ಡ್ರೈವರ್ ಉದಯ್ ಅವರು ಕರ್ಕೊಂಡೋಗಿರ್ತಕ್ಕಂಥದ್ದು. ಅದಾದ್ಮೇಲೆ ಅವ್ರು ಹೋಗಿ ಅರ್ಧ ಗಂಟೆ ಆದ್ಮೇಲೆ ನಾವು ಜೈಲಿನ ಒಳಗಡೆ ಕೆಲ ಸಿಬ್ಬಂದಿಗಳಿಗೆ ಪೊಲೀಸ್ ಸಿಬ್ಬಂದಿಗಳಿಗೆ ಫೋನ್ ಮಾಡಿ ಕೇಳ್ಪಟ್ಟಾಗ ಅವ್ರು ಆಲ್ರೆಡಿ ಹೇಳಿರೋದು, ಏ ಇಲ್ಲಪ್ಪ ಅವ್ರು ಇಲ್ಲ, ಈಗ ಆಲ್ರೆಡಿ ಬಂದಿದ್ದಾರೆ, ಅವ್ರು ಭೇಟಿ ಮಾಡಿದ್ದಾರೆ, ಮಾತಾಡ್ತಿದ್ದಾರೆ ಅಂತ ಹೇಳಿ ಜೈಲಿನ ಸಿಬ್ಬಂದಿ ನಮಗ್ ತಿಳಿಸಿರ್ತಕ್ಕಂಥದ್ದು. ಹೀಗಾಗಿ ಹೆಂಗ್ ಹೋದ್ರು ಹೇಗ್ ಹೋದ್ರು ಅಂತೇಳಿ ಕೂಡ ನಾವು ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಪರಪ್ನಗರ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ನ ಜೀಪ್ ಡ್ರೈವರ್ ಯಾರಿದೆ ಉದಯ್ ಅಂತ ಹೇಳಿ ಆತ ಕರ್ಕೊಂಡೋಗಿರೋದು. ಮತ್ತೆ ನಾವು ಅಲ್ಲೂ ಕೂಡ ಚೆಕ್ ಪೋಸ್ಟ್ ಬಳಿ ಒಂದು ಎಂಟ್ರಿ ಬುಕ್ ಇರ್ತದೆ, ಅಲ್ಲಿ ಕೂಡ ಚೆಕ್ ಮಾಡಿ ಎಷ್ಟೊತ್ತು ಬಂದ್ರು ಎಷ್ಟೊತ್ತು ಹೋದ್ರು ಏನ್ ಬರ್ತಿದಾರೆ ಅಂತ ಹೇಳಿ ಚೆಕ್ ಮಾಡಿದಾಗ ಅವರು 8:40 ಅವರು ಆ ಚೆಕ್ ಪೋಸ್ಟ್ ಎಂಟ್ರಿ ಆಗಿ ಆಲ್ರೆಡಿ ಜೈಲಿನ ಒಳಗಡೆ ಹೋಗಿ ಭೇಟಿ ಮಾಡಿರ್ತಕ್ಕಂಥದ್ದು. ಅಲ್ಲೂ ಕೂಡ ಒಂದು ನಿಯಮ ಕೂಡ ಉಲ್ಲಂಘನೆ ಮಾಡಿದ್ದಾರೆ, 10 ಗಂಟೆ ಮೇಲೆ ಭೇಟಿಗೆ ಅವಕಾಶ ಇರ್ತಕ್ಕಂಥದ್ದು 10 ಗಂಟೆ ಮೇಲೆ, ಅದೇ ಮಿನಿಮಮ್ 10:30 ಆಗುತ್ತೆ ಅವ್ರು ಒಳಗಡೆ ಹೋಗ್ಲಿಕ್ಕೆ, ಆದ್ರೆ ಅವ್ರು 9:45 ಒಳಗಡೆ ಬಿಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಉಳ್ಳವ್ರಿಗೊಂದು ಕಾನೂನು, ಬಡವ್ರಿಗೊಂದು ಕಾನೂನು ಅನ್ನೋದು ಈ ಮತ್ತೆ ನಮ್ಗೆ ಪ್ರತ್ಯಕ್ಷವಾಗಿ ಕಾಣುತ್ತೆ ಶಿಲ್ಪಾ. ಓಕೆ, ಧನ್ಯವಾದ ಮೂರ್ತಿ ಡೀಟೇಲ್ಸ್ ಕಾಕಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.